ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಳೆ ಮಕ್ಕಳಿಗೆ ಹುಟ್ಟಿರುವಂತಹ ಇನ್ಫ್ಯಾಂಟ್ಸ್ ಬೇಬೀಸ್ಗೆ ಪೌಡರ್ ಯೂಸ್ ಮಾಡಬಹುದಾ? ಸೊ ಟಾಲ್ಕಮ್ ಪೌಡರ್ ಆಗ್ಬೋದು, ಇಲ್ಲ ಬೇಬಿ ಪೌಡರ್ ಆಗ್ಬೋದು. ಸುಮಾರು ಒಂದು ತಿಂಗಳಿಂದ ಹಿಡಿದು ಒಂದು ವರ್ಷದವರೆಗೂ ನಾವು ಹೆಚ್ಚಾಗೇ ಬಳಸ್ತೀವಿ ಟಾಲ್ಕಮ್ ಪೌಡರ್ಸು, ಮತ್ತು ಲೋಷನ್ಸು, ಹೆಚ್ಚಾಗಿ ಕ್ರೀಮ್ಸು, ಮತ್ತು ಬೇಬಿ ಆಯಿಲ್ಸ್ ಇದನ್ನೆಲ್ಲನೂ. ಆದರೆ ಈಗ ಮೊದಲನೇದಾಗಿ ಇರುವಂಥ ಡೌಟ್, ಪೌಡ್ರ್ ಯೂಸ್ ಮಾಡ್ಬೋದಾ? ತುಂಬ ಜನ ತಾಯಂದ್ರೆ ನನಗೆ ಕಮೆಂಟ್ ಮಾಡ್ತೀರಾ ಪೌಡ್ರ್ ಯೂಸ್ ಮಾಡ್ಬೋದಾ ಅಂತ. ಸೊ ಇದ್ರ ಬಗ್ಗೆನೇ ಇವತ್ತಿನ ವಿಡಿಯೋ. ಸೊ ಈಗ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮೊದಲು ಹೆಚ್ಚಾಗಿ ಬಳಸೋದನ್ನು ನಿಲ್ಲಿಸಿ. ಹೆಚ್ಚಾಗಿ ಬಳಸೋದ್ರಿಂದ ಏನೇನು ಆಗಬಹುದು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಟಾಲ್ಕಮ್ ಪೌಡ್ರ್ ಅಂತ ಹೇಳಿದಾಗ ಟಾಲ್ಕ್ ಅನ್ನುವಂಥ ಒಂದು ವಿಷಯದಿಂದನೇ ಟಾಲ್ಕಮ್ ಪೌಡ್ರನ್ನು ಉಂಟು ಮಾಡಿರ್ತಾರೆ. ಸೊ ಇದರಲ್ಲಿ ಮೆಗ್ನೀಷಿಯಂ, ಅದು ಇದು ಏನೇನೋ ಅದರಲ್ಲಿ ಹೆಚ್ಚಾದಂತಹ ಒಂದು ಕೆಮಿಕಲ್ ಕಂಟೆಂಟ್ಸಿಂದನೇ ಪೌಡರ್ ಮಾಡೋದು. ಸೊ ಪೌಡರ್ ಬಂದು ನಮಗೆ ನೈಸರ್ಗಿಕವಾಗಿ ಸಿಗುವಂಥದ್ದಲ್ಲ, ಅದನ್ನು ಪ್ರಾಸೆಸ್ಸಿಂದನೇ ಮಾಡಿ ನಮಗೆ ಪೌಡರ್ ಕೈಗೆ ಸಿಗೋದು. ಸೊ ಈ ಪೌಡ್ರಲ್ಲಿ ಆ ಸ್ಮೆಲ್ಗೋಸ್ಕರ ಕೆಲವೊಂದು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ, ಮತ್ತು ತುಂಬ ಸಾಫ್ಟಾಗಿ ಇರಲಿ ಅನ್ನೋದಕ್ಕೋಸ್ಕರ ಕೆಲವೊಂದು ಕೆಮಿಕಲ್ಸ್ನ ಆ್ಯಡ್ ಮಾಡೇ ಮಾಡಿರ್ತಾರೆ. ಸೊ ಅದನ್ನು ಯಾರೂ ಅಷ್ಟೇ ನೈಸರ್ಗಿಕವಾಗಿ ಬಂದಿರುವಂಥದ್ದು ಅಂತ ಹೇಳೋಕ್ಕಾಗೋದೇ ಇಲ್ಲ. ಈ ಒಂದು ವಿಷಯನ ನಾವು ಫಸ್ಟ್ ತಿಳ್ಕೋಬೇಕು. ಈಗ ಎಳೆ ಮಕ್ಕಳು ಶ್ವಾಸಕೋಶ ಅನ್ನೋದು ಅಂದರೆ ಲಂಗ್ಸ್ ಅನ್ನೋದು ತುಂಬಾ ಸೂಕ್ಷ್ಮವಾದದ್ದು. ನಾವು ಹೆಚ್ಚಾಗಿ ಬಳಸುವಾಗ ಮಗುಗೆ ಏನಾಗ್ಬೋದು? ಈಗ ನಾನು ಕೂಡ ಹಾಕಿದ್ದೀನಿ, ನನ್ನ ಮಕ್ಳು ಇಬ್ಬರಿಗೂ ಹಾಕಿದ್ದೀನಿ. ಹುಟ್ಟಿದ್ದು ದಿವಸ ಹಾಕಲಿಲ್ಲ, ಹಾಸ್ಪಿಟ್ಲಲ್ಲೆಲ್ಲ ಹಾಕಕ್ಕೆ ಬಿಡಲ್ಲ. ಮನೆಗೆ ಬಂದಮೇಲೆ ಸುಮಾರಾಗಿ ಸ್ನಾನ ಮಾಡಿಸಿದ ತಕ್ಷಣ ಚೆನ್ನಾಗಿ ಮಗು ಘಮ ಘಮ ಅಂತ ಇರಲಿ ಅಂತಲೂ, ಚೆನ್ನಾಗಿ ಫ್ರೆಶ್ ಆಗಿರಲಿ ಅಂತಲೂ ನಾವು ಮನಸ್ಸಲ್ಲಿ ಅಂದ್ಕೊಳ್ಳೋದೇ ಅದು. ಜಾಸ್ತಿ ಪೌಡ್ರ್ ಯೂಸ್ ಮಾಡಿದ್ರೆ ಫ್ರೆಶ್ ಆಗಿರ್ತಾರೆ ಮಕ್ಕಳು ಅಂತ. ಸೊ ಅದೆಲ್ಲ ಸುಳ್ಳು. ಮಕ್ಕಳಿಗೆ ಆ ರೀತಿ ಹೆವಿಯಾಗಿ ಪೌಡರನ್ನು ಯೂಸ್ ಮಾಡೋದನ್ನು ಫಸ್ಟು ಕಂಟ್ರೋಲ್ ಮಾಡಿ. ಹೆಚ್ಚಾಗಿ ಬಳಸಿದ್ರೆ ಏನಪ್ಪ ಆಗ್ಬೋದು ಅಂತಂದರೆ, ನೀವು ಹಾಕ್ತೀರಾ ಫಸ್ಟ್ ಏನು ಮಾಡ್ತೀರಾ ಅಂದರೆ, ಅದರಲ್ಲಿ ಹೋಲ್ಸ್ ಇರುತ್ತಲ್ವಾ ಪೌಡರಲ್ಲಿ ಮೇಲೆ, ಅದನ್ನು ನಾವು ಲಾಕ್ ಮಾಡೋದು ಈ ರೀತಿ ಮಾಡೋದೇ ಇರೋದು. ಸೊ ಅದನ್ನು ಈ ರೀತಿ ಹಾಕೋವಾಗ ಅದು ಹಾಗೆ ಸ್ಪ್ರೆಡ್ ಆಗುತ್ತೆ ಮಗುಗೆ, ಮೂಗಿಗೆ, ಬಾಯಿಗೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಗಂಟ್ಲಿಗೆ ಮೂಗೊಳಗಡೆ ಹೋಗಿ ಡೈರೆಕ್ಟಾಗಿ ಲಂಗ್ಸನ್ನು ಹೋಗಿ ಬಾಧಿಸುತ್ತೆ. ಸೊ ಮಗುಗೆ ಲಂಗ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ರೋಗಗಳು ಬರುವುದಕ್ಕೆ ಚಾನ್ಸಸ್ ಇದೆ. ಉದಾಹರಣೆಗೆ ಮಗುಗೆ ನೆಗಡಿ ಆಗ್ಬೋದು, ಕೆಮ್ಮಾಗ್ಬೋದು, ಲಂಗ್ಸ್ ಇನ್ಫೆಕ್ಷನ್ಸ್ ಆಗ್ಬೋದು, ನ್ಯೂಮೋನಿಯಾ ಆಗ್ಬೋದು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹೋಗಿ ಸೇರಿ ಒಂದು ದಿವಸ ಮಗುಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನೀವು ಹೆಚ್ಚಾದಂತಹ ಪೌಡರ್ ಯೂಸ್ ಮಾಡಬಾರ್ದು. ಇದು ಅಮೆರಿಕದಲ್ಲಿ ಒಂದು ರಿಸರ್ಚ್ ಮಾಡಿದರೆ ಹೆಚ್ಚಾದಂಥ ಪೌಡ್ರು ಯಾರು ಯೂಸ್ ಮಾಡಿದ್ರು ಅಷ್ಟೇ, ಮಗು ಅಂತ ಅಲ್ಲ ದೊಡ್ಡವ್ರಿಗೂ ಅಷ್ಟೇ, ಕ್ಯಾನ್ಸರ್ ಬರುವಂಥ ರೀಸನ್ಸ್ ಇದ್ದಾವೆ. ಅಂದರೆ ಲಂಗ್ಸ್ಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಸೊ ಪಾಪುಗೆ ನಾವು ಯೂಸ್ ಮಾಡುವಾಗ ಇನ್ನೆಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಈಗ ಹಾಗೆಯೇ ಉದಾಹರಣೆಗೆ ಇನ್ನೊಂದು ಡೌಟ್ ಏನಪ್ಪ ಅಂದರೆ, ಡಯಪರ್ ಯೂಸ್ ಮಾಡುವಾಗ ನಾವು ಮಗುಗೆ ಟಾಲ್ಕಮ್ ಪೌಡರ್ ಯೂಸ್ ಮಾಡ್ಬೋದಾ ಅಂದರೆ ಬೇಬಿ ಪೌಡರ್ ಹಾಕ್ಬೋದಾ ಅಂತ. ಈಗ ಮಗು ಯೂರಿನ್ ಮಾಡಿರುತ್ತೆ, ಟಾಯ್ಲೆಟ್ ಮಾಡಿರುತ್ತೆ, ವಾಶ್ ಮಾಡಿರ್ತೀರಾ, ನೀಟಾಗಿ ಒರೆಸಿರ್ತೀರಾ, ಹಾಗೆಯೇ ಹಾಕಬೇಕು ಡಯಪರ್ನ. ನೀವೇನು ಮಾಡ್ತೀರಾ, ಪೌಡರ್ ಹಾಕ್ಬಿಟ್ಟು ಅದಕ್ಕೆಲ್ಲ ನೀಟಾಗಿ ಎಲ್ಲನೂ ಮಗುಗೆ ಮಗುವಿನ ಪ್ರೈವೇಟ್ ಪಾರ್ಟ್ಗೆಲ್ಲ ಪೌಡ್ರ್ ಹಾಕಿ ಡಯಪರ್ ಹಾಕ್ತೀರಾ. ಸೊ ಈ ರೀತಿ ಮಾಡೋದ್ರಿಂದ ಏನಪ್ಪ ಇನ್ಫೆಕ್ಷನ್ ಆಗುತ್ತೆ ಅಂದರೆ, ಮಗುಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಟಾಯ್ಲೆಟ್ ಮಾಡುವಂತಹ ಪ್ಲೇಸಲ್ಲಿ ಇನ್ನರ್ ಭಾಗಕ್ಕೆ ಏನಾದರೂ ಪೌಡರ್ ಹೋಯಿತು ಅಂದರೆ ಮಗುಗೆ ಗುಳ್ಳೆಗಳಾಗುತ್ತೆ. ಆ್ಯಂಡ್ ನೆಕ್ಸ್ಟು ಟಾಯ್ಲೆಟ್ ಮಾಡುವಾಗ ಮಗು ಜೋರಾಗಿ ಅಳುತ್ತೆ ಅಂತ ಹೇಳ್ತಾರೆ. ಸೊ ಟಾಯ್ಲೆಟ್ ಮಾಡುವಂಥ ಪ್ಲೇಸಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ. ಉದಾಹರಣೆಗೆ ಬೇಬಿ ಗರ್ಲ್ಗಂತೂ ಹಾಕಲೇಬಾರ್ದು. ಸೊ ಇನ್ನರ್ ಪ್ಲೇಸ್ಗೆಲ್ಲನೂ ಹೋದಾಗ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಉದಾಹರಣೆಗೆ ನೀವು ಕೇಳ್ಬೋದು, ಪೌಡರ್ ಹಾಕೋದ್ರಿಂದ ಇನ್ನೂ ಫ್ರೆಶ್ ಆಗಿರುತ್ತೆ, ಹೇಗೆ ಹೋಗಿ ಇನ್ಫೆಕ್ಷನ್ ಆಗುತ್ತೆ ಅಂದರೆ, ನಮಗೆ ಹೊರಗಿನ ಚರ್ಮಕ್ಕೂ ಒಳಗಡೆ ಇರುವಂಥ ಸ್ಕಿನ್ಗೂ ತುಂಬ ಡಿಫ್ರೆಂಟ್ ಇದೆ. ತುಂಬ ಸೆನ್ಸಿಟಿವ್ ಪಾರ್ಟ್ ಸ್ಕಿನ್, ಹೊರಗಡೆ ಇರುವ ಸ್ಕಿನ್ನೇ ಸೆನ್ಸಿಟಿವ್ ಆದಮೇಲೆ ಒಳಗಡೆ ಇರುವಂಥ ಸ್ಕಿನ್ ಇನ್ನೆಷ್ಟು ಮಟ್ಟಿಗೆ ಸೆನ್ಸಿಟಿವ್ ಆಗಿರುತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ. ಅವೆಲ್ಲ ಸಣ್ಣ ಸಣ್ಣ ಕಣಗಳವು ಟಾಲ್ಕಮ್ ಪೌಡರ್ ಅನ್ನೋದು. ಸೊ ಹೊರಗಡೆ ಹೋಗಿ ಆ ಮಗುಗೆ ಅದು ಹೋಗಿ ಆಗಿ ಸ್ಟಾಕ್ ಆಗುತ್ತೆ. ಹೊರಗಡೆ ಬರೋದಕ್ಕೆ ಸರಿಯಾಗಿ ಸಮಯ ಸಿಗದೆ ಅಲ್ಲೇ ಸ್ಟಾಕ್ ಆಗಿ ಅದು ಇನ್ನೊಂದು ಥರ ರಿಯಾಕ್ಟ್ ಆಗಿ ಮಗುಗೆ ಒಳಗಡೆ ಸ್ಕಿನ್ ತೊಂದರೆ ಆಗ್ಬೋದು. ಆ್ಯಂಡ್ ನೆಕ್ಸ್ಟು ವಜೈನಲ್ ಪಾರ್ಟಲ್ಲಿ ಬೇಬಿ ಗರ್ಲ್ಗಂತೂ ಹಾಕಲೇಬಾರ್ದು, ಗಂಡ್ಮಕ್ಳಿಗೂ ಹಾಕಬಾರ್ದು. ಅಟ್ಲೀಸ್ಟ್ ಬೇಬಿ ಗರ್ಲ್ಗೂ ಹಾಕಬಾರ್ದು. ಗಂಡ್ಮಕ್ಳಿಗೆ ಇದ್ದಿದ್ದು ಡೇಂಜರ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಯಿತು ಅಂದರೆ ಮಗು ಯೂರಿನ್ ಪಾಸ್ ಮಾಡುವಾಗ ಜೋರಾಗಿ ಅಳುತ್ತೆ. ಸೊ ಅದಕ್ಕೆ ಹಾಕಬೇಡಿ. ಒಂದು ವೇಳೆ ನಿಮ್ಮ ಮಗು ಟಾಯ್ಲೆಟ್ ಪಾಸ್ ಮಾಡ್ತಾ ನೀಟಾಗಿ ಒಂದು ಬಿಸಿನೀರು ತಗೊಳ್ಳಿ, ನೀಟಾಗಿ ಅದನ್ನು ಒರೆಸ್ಕೊಳ್ಳಿ. ಒರೆಸಿ ಅದನ್ನು ಡ್ರೈ ಆಗಾಗ ಬಿಟ್ಟು, ಒಂದು ಕಾಟನ್ ಬಟ್ಟೆ ಇಟ್ಟು ಅದನ್ನು ಡ್ರೈ ಆಗಾಗ ಬಿಟ್ಟು ಆಮೇಲೆ ನೀವು ಡಯಪರ್ ಹಾಕೋದು ತುಂಬಾ ಒಳ್ಳೆಯದು. ಅದಕ್ಕೆ ಅಂತ ಕಂಡ ಜಾಗದಲ್ಲೆಲ್ಲನೂ ನೀವು ಜಾಸ್ತಿ ಟಾಲ್ಕಮ್ ಪೌಡರನ್ನು ಯೂಸ್ ಮಾಡಬಾರ್ದು.
ಆ್ಯಂಡ್ ನೆಕ್ಸ್ಟು ಇನ್ನೊಂದು ಮೇಯ್ನ್ ವಿಷಯ ಏನಪ್ಪ ಅಂತಂದರೆ ಈ ಕಿವಿ ಹಿಂಭಾಗ ಎಲ್ಲ ಹೆಚ್ಚಾಗಿ ಪೌಡ್ರ್ ಹಾಕೋದು, ಇದು ಮಾಡಲೇಬಾರ್ದು. ಈ ಕಿವಿ ಹಿಂಭಾಗ ಮಗುಗೆ ಕೆಲವೊಂದು ಟೈಮಲ್ಲಿ ತೇವ ಇರುತ್ತೆ. ಸೊ ತೇವ ಇದ್ದು ಏನಾಗುತ್ತೆ ಅಂದರೆ ನೀವು ನೋಡಿಲ್ಲ ಅಂದರೆ ಹೋಗ್ತಾ 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 ಅದು ಹಾಗೇ ಈ ಪೊರ್ಕು ಅಂತ ಹೇಳ್ತಾರೆ, ಸಣ್ಣ ಸಣ್ಣ ಗುಳ್ಳೆಗಳು ಮತ್ತು ಹೊಟ್ಟು ಥರ ಇಲ್ಲೆಲ್ಲನೂ ಸ್ಟಾಕ್ ಆಗುತ್ತೆ. ನೀವು ಗೀರಿ ಗೀರಿ ಅದನ್ನು ತೆಗೆದ್ರಿ ಅಂತಂದರೆ ಅಲ್ಲಿ ಮತ್ತೆ 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 ಅದೇ ಆಗುತ್ತೆ. ನನ್ನ ಮಗನಿಗೆ ಅದೇ ಥರನೇ ಆಗಿತ್ತು. ಇಲ್ಲಿ ಅವನಿಗೆ ಕಿವಿ ಸ್ವಲ್ಪ ಟೈಟಾಗಿ ಕೂತ್ಕೋತಿತ್ತು. ಸೊ ಈ ಪ್ಲೇಸಲ್ಲೆಲ್ಲನೂ ನಾವು ಸ್ನಾನ ಮಾಡಿಸಿರ್ತೀವಿ, ಸೋಪ್ ಹಾಕಿರ್ತೀವಿ, ಪೌಡರ್ ಹಾಕಿರ್ತೀವಿ, ಅದೇನಾಗುತ್ತೆ ಅಂದರೆ ಇಲ್ಲಿ ಸ್ಟಾಕ್ ಆಗಿ ಸಾಲ್ದಿದ್ದಕ್ಕೆ ಮಗುದು ಬೆವರು ಎಲ್ಲ ಸೇರಿ ಇನ್ಫೆಕ್ಷನ್ ಆಗಿ ಇಲ್ಲೆಲ್ಲನೂ ಸೈಡಲ್ಲೆಲ್ಲನೂ ಒಂಥರ ಪೊರ್ಕ್ ಥರ ಆಗಿ ಅದನ್ನು ನಾನು ಪದೇ ಪದೇ ಬಡ್ಸಲ್ಲಿ ಕ್ಲೀನ್ ಮಾಡ್ತಿದ್ದೆ. ಸೊ ಬಡ್ಸಲ್ಲಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ತೆಗೆಯುವಾಗ ಏನಾಗುತ್ತೆ ಅಂತಂದರೆ ಮಗುಗೆ ಹೇಳಕ್ಕೆ ಬರಲ್ಲ, ನೋವಾಗುತ್ತೆ, ಹೋಗ್ತಾ ಹೋಗ್ತಾ ಇಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಇನ್ಫೆಕ್ಷನ್. ಸೊ ಹಾಗಾಗಿ ಪೌಡರ್ ಎಲ್ಲ ಹಾಕಬೇಡಿ. ನಿಮ್ಮ ಮಗುಗೆ ಆ ರೀತಿ ತೇವ ಇದೆ ಅಂತಂದರೆ ಒಂದು ಸ್ವಲ್ಪ ಕಾಟನ್ ಬಟ್ಟೆ ತಗೊಂಡು ಸುಮ್ಮನೆ ಈ ರೀತಿ ಹೊರಿಸಿದ್ರೆ ಸಾಕು, ಕಮ್ಮಿ ಆಗುತ್ತೆ. ಯಾವುದೇ ರೀತಿ ಪೌಡರ್ಸ್ನ ಯೂಸ್ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟು ಕತ್ತಿನ ಕೆಳಗಡೆ ಹೆಚ್ಚಾದಂಥ ಪೌಡರ್ ಹಾಕೋದು, ಕಂಕ್ಲಿನ ಕೆಳಗಡೆ ಪೌಡರ್ ಹಾಕೋದು, ಕಾಲಿನ ಸಂದಿ ಹಾಕೋದು, ಪ್ರೈವೇಟ್ ಪಾರ್ಟ್ಗೆ ಹಾಕೋದು, ಈ ರೀತಿ ಎಲ್ಲ ಮಾಡೋವಾಗ ಈ ಸೈಡಲ್ಲಿ ಹಿಂದಿನ ಭಾಗ ಕತ್ತಿಗೂ ನೀವೇನಾದರೂ ಪೌಡರ್ ಜಾಸ್ತಿ ಯೂಸ್ ಮಾಡಿದ್ರಿ ಅಂತಂದರೆ ಇಲ್ಲೆಲ್ಲ ಕಟ್ಟಿ ಕಟ್ಟಿ ಮಗುಗೆ ಕಲರೇ ಚೇಂಜ್ ಆಗಿಬಿಡುತ್ತೆ. ಸೊ ಕಲರ್ ಜಾಸ್ತಿ ಆ ರೀತಿ ಸ್ಟಾಕ್ ಆಗೋ ರೀತಿ ಮತ್ತು ಪೌಡರ್ ಬಂದು ಅಲ್ಲಿ ಸ್ಟೋರ್ ಆಗೋ ರೀತಿ ಪೌಡರ್ಸನ್ನು ಯೂಸ್ ಮಾಡಬಾರ್ದು. ಈಗ ಹೇಗಪ್ಪ ಯೂಸ್ ಮಾಡೋದು, ಈಗೆಲ್ಲ ನಿಮಗೆ ಗೊತ್ತಾಯಿತು. ಕೆಲವೊಂದು ಪೌಡರ್ಸ್ ಅಂತೂ ಸ್ಕಿನ್ ರ್ಯಾಷಸ್ಸೇ ಮಾಡಿಬಿಡುತ್ತೆ, ತೊಗೊಳ್ಳೋವಾಗ ಹುಷಾರಿರಲಿ. ಆ್ಯಂಡ್ ನೆಕ್ಸ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಮಗುವಿನ ಸ್ಕಿನ್ ಚೆಕ್ ಮಾಡಿಸ್ಬಿಟ್ಟು ನೀವೇನಿದ್ರೂ ಪೌಡರನ್ನು ಯೂಸ್ ಮಾಡಿ. ಅಡ್ವರ್ಟೈಸಲ್ಲಿ ತೋರಿಸ್ತಾರೆ ಅಂತಾನೋ, ಇಲ್ಲ ಮೆಡಿಕಲ್ ಶಾಪಲ್ಲಿ ನಿಮಗೆ ಸಿಗುತ್ತೆ ಅಂತಾನೋ, ಇಲ್ಲ ಡಿ ಮಾರ್ಟಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ನಿಮಗೆ ಚೀಪಾಗಿ ರೇಟಾಗಿ ಜಾಸ್ತಿ ಸಿಗುತ್ತೆ ಅಂತ ಹೆಚ್ಚಾಗಿನೋ ಬೈ ಮಾಡಬೇಡಿ. ದಯವಿಟ್ಟು ನಿಮ್ಮ ಮಗುಗೆ ಪೌಡ್ರ್ ತಗೊಳ್ಳೋದಕ್ಕೆ ಮುಂಚೆ ನಿಮ್ಮ ಡಾಕ್ಟರ್ನ ಕೇಳಿ ಯಾವ್ದು ಹಾಕಿದ್ರೆ ನಮ್ಮ ಮಗುಗೆ ಬೆಸ್ಟ್ ಅನ್ನೋದನ್ನು ಕೇಳಿಬಿಟ್ಟು ರೆಫರ್ ಮಾಡಿಕೊಂಡು ತೊಗೊಳ್ಳೋದು ತುಂಬ ಮುಖ್ಯ. ಸರಿ ಆಯಿತು, ಈಗ ಪೌಡರ್ ತೊಗೊಳ್ಳೋದಕ್ಕೆ ಆರ್ಗ್ಯಾನಿಕ್ಕಾಗೇ ಇರಬೇಕಾ ಇಲ್ಲ ಈ ರೀತಿ ಕೆಮಿಕಲ್ ಇರಬೇಕಂತ ನನ್ನನ್ನು ಕೇಳಿದ್ರೆ ಹೆಚ್ಚಾಗಿ ಕೆಮಿಕಲ್ಸ್ ಫ್ರೀ ಇರೋದನ್ನೇ ತೊಗೋಬೇಕು. ಏನಿದ್ರೂ ಡಾಕ್ಟರ್ಸನ್ನು ರೆಫರ್ ಮಾಡಿ, ಇನ್ಫ್ಯಾಂಟ್ಸ್ ಡರ್ಮಟಾಲಜಿಸ್ಟೇ ಇರ್ತಾರೆ, ಅವ್ರನ್ನ ಕೇಳಿಬಿಟ್ಟು ನೀವು ತೊಗೊಳ್ಳಿ. ನೀವೇನು ಯೂಸ್ ಮಾಡಿದ್ರಿ ಮತ್ತು ನಮ್ಗೆ ಇದನ್ನೆಲ್ಲ ಹೇಳ್ತಿದ್ದೀರಲ್ಲ ಅಂತಂದರೆ ನನಗೂ ಕೂಡ ಈ ವಿಷಯ ಎಲ್ಲ ಗೊತ್ತಿಲ್ಲ. ನಾನು ಯೂಸ್ ಮಾಡಿ ಜಾನ್ಸನ್ಸ್ ಬೇಬಿ ಪೌಡರೇನೆ, ಇಬ್ಬರಿಗೂ ಅದನ್ನೇ ಬಳಸಿದ್ದೀನಿ. ಒಂದೊಂದು ಕೆ ಜಿದು ಇಷ್ಟಪ್ಪ ಡಬ್ಬಾನೇ ತೊಗೊಂಬಂದು ನಾನು ಮನೇಲಿ ಖಾಲಿ ಆಗಿಬಿಡ್ತಾ ಇತ್ತು. 4-5 ತಿಂಗಳಿಗೆಲ್ಲನೂ 6 ತಿಂಗಳಿಗೆ ಮ್ಯಾಕ್ಸಿಮಮ್ 6 ತಿಂಗಳಿಗೆ 1 ಕೆಜಿ ಖಾಲಿ ಆಗ್ತಾಯಿತ್ತು. ಅಷ್ಟು ಪೌಡರ್ ನಾನು ಬಳಸಿದ್ದೀನಿ, ನಾನು ಮಾಡಿದ್ದೀನಿ. ಎಷ್ಟೋ ಸಲ ಮಗುಗೆ ಯೂರಿನರಿ ಇನ್ಫೆಕ್ಷನ್ ಆಗಿದೆ, ರೀಸಸ್ ಮಾಡೋವಾಗ ಹತ್ತಿದ್ದಾರೆ, ಮತ್ತು ಟಾಯ್ಲೆಟ್ ಮಾಡೋವಾಗೂ ಹತ್ತಿದ್ದಾರೆ. ಬಟ್ ಈ ರೀತಿ ರೀಸನ್ಸ್ ಅನ್ನೋದು ನನಗೆ ಗೊತ್ತಿಲ್ಲ. ಈ ಕಿವಿ ಹಿಂಭಾಗನೂ ಹಾಕಿ ತಪ್ಪು ಮಾಡಿದ್ದೀನಿ, ಬಟ್ ಈಗೆಲ್ಲ ಸರ್ಚ್ ಮಾಡಿ ಓದೋವಾಗಲೇ ನನಗೆ ಗೊತ್ತಾಗ್ತಾ ಇರೋದು ಇದೇ ತಪ್ಪು ಅಂತ. ಸೊ ಈ ರೀತಿ ತಪ್ಪು ಎಕ್ಸ್ಪೀರಿಯನ್ಸ್ ನನಗಾಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್, ಈಗ ನಾನು ಪೌಡ್ರು ಯೂಸ್ ಮಾಡ್ತಾ ಇದ್ದೀನಿ, ಮಕ್ಕಳು ಆಗಲೇ 10 ವರ್ಷ ಮೇಲೆ 10 ವರ್ಷ ಆಗಿದೆ, ಇನ್ನೊಬ್ಬನಿಗೆ 7 ವರ್ಷ ಆಗಿದೆ, ಈಗ ನಾನು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ನಾನು ಪೌಡರ್ ಅವ್ರಿಗೆ ಯೂಸ್ ಮಾಡ್ತಾ ಇಲ್ಲ. ನಾನು ಕೂಡ ಲಿಮಿಟಾಗಿ ಯೂಸ್ ಮಾಡ್ತೀನಿ, ಜಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡೆ ಮುಖಕ್ಕೆ ಸ್ಪ್ರೆಡ್ ಮಾಡ್ತೀನಿ ವಿನಃ ಇನ್ನು ಮತ್ತೆ ಮಕ್ಕಳಿಗಾಗಲಿ ನಾನು ಪೌಡರ್ ಯೂಸ್ ಮಾಡೋದಿಲ್ಲ. ಸೊ ಯಾಕಂತಂದರೆ ಅದು ಆ ರೀತಿ ಒಂದು ವಿಷಯ ಇದೆ ಅದರಲ್ಲಿ. ಸೊ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ. ಆ್ಯಂಡ್ ನೆಕ್ಸ್ಟು, ನಾನು ಮಗುಗೆ ಪೀಡಿಯಾಟ್ರಿಷನ್ ಹತ್ರ ತೋಗ ಪೌಡರ್ ಅವಶ್ಯಕತೆನೇ ಇಲ್ಲ ಮಗುಗೆ, ಪೌಡರ್ ಯಾಕೆ ಹಾಕ್ತೀರಾ ನೀವು ಅಂತ ನನಗೆ ಬೈದಿದ್ದಾರೆ. ಸೊ ಈ ರೀತಿ ಎಲ್ಲನೂ ಅವಾಗ ತಿಳ್ಕೊಂಡಾಗಲೇ ನಾನು ಮಗುಗೆಲ್ಲನೂ 1 ವರ್ಷ 1.5 2 ವರ್ಷ ಆಗ್ತಿದ್ದ ಹಾಗೇ ನಾನು ನಿಲ್ಲಿಸ್ಬಿಟ್ಟೆ. ಇನ್ನೊಂದು ಮಗನಿಗೂ ಅಷ್ಟೇ, ಹತ್ತತ್ರ 6 ತಿಂಗಳು ಸ್ವಲ್ಪ ಯೂಸ್ ಮಾಡಿ ಹಾಗೆ ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾ ನಾನು ಅದನ್ನು ಬಿಟ್ಟೆ. ಜಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡಿ ಸುಮ್ಮನೆ ಬಿಡ್ತಿದ್ದೀವಿ, ಅದು ಮಾಯಿಶ್ಚರ್ಗೆ, ಅದನ್ನು ಹಾಕ್ತಿರಲಿಲ್ಲ ಕೆಲವೊಂದು ಟೈಮು. ಸ್ನಾನ ಮಾಡಿಸೋವಾಗ ಹೇಗೋ 15 ದಿವಸಕ್ಕೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಿದ್ದು, ಹಾಗಾಗಿ ನಾನು ನ್ಯಾಚುರಲ್ ಆಗೇ ಬಿಟ್ಟಿದ್ದೀನಿ. ಇಬ್ಬರಿಗೂ ಅಷ್ಟೇ ಈ ವಿಷಯ ಗೊತ್ತಾದ್ಮೇಲೆ ಅದನ್ನು ನಾನು ಹಾಕೋದು ತಪ್ಪು ನಾನು ಮಾಡಲಿಲ್ಲ. ಈಗ ಲಂಗ್ಸ್ ಇನ್ಫೆಕ್ಷನ್ಸ್ ಹೇಗಪ್ಪ ಆಗ್ಬೋದು ಅಂದರೆ, ಆ ಸಣ್ಣ ಸಣ್ಣ ಕಣಗಳೇನಾಗುತ್ತೆ ಅಂದರೆ ಮೂಗಿನ ಮುಖಾಂತರ ಲಂಗ್ಸ್ಗೆ ಹೋಗ್ಬಿಟ್ಟು ಮಕ್ಕಳಿಗೆ ಇನ್ಫೆಕ್ಷನ್ಸನ್ನು ಕೊಡುತ್ತೆ. ಸೊ ಮಕ್ಕಳು ತುಂಬಾ ಸೆನ್ಸಿಟಿವ್, ಸ್ವಲ್ಪ ಹುಷಾರಾಗಿರಿ, ದಯವಿಟ್ಟು ಯಾರೂ ಹಾಕೋಕ್ಕೆ ಹೋಗಬೇಡಿ. ನಾವು ಹೇಗೆ ಹೊಗೆಗೋ ರೋಡಿನ ಸೈಡ್ ಯಾವುದಾದ್ರೂ ಒಂದು ಸ್ಮೆಲ್ಲು ನಮಗೇನಾದರೂ ಬಂದ್ಬಿಡ್ತು ಅಂದರೆ ಹೇಗೆ ನಮ್ಗೆ ಇದೆಲ್ಲ ಉರಿ ಎತ್ಕೊಳುತ್ತೋ, ಮಕ್ಕಳಿಗೆ ಹೇಳ್ಕೊಳಕ್ಕಾಗದೇ ಇರೋ ಉರಿ ಇದರಲ್ಲೂ ಆಗುತ್ತೆ. ಸೊ ಹಾಗಾಗಿ ಹೆಚ್ಚಾಗಿ ಬಳಸೋದು ಬೇಡ. ಈಗ ಜೋರಾಗಿ ಈ ರೀತಿ ಸ್ಪ್ರಿಂಕ್ ಮಾಡಿ ನೀವು ಹಾಕಿದ್ರಿ ಅಂತಂದರೆ ಇಲ್ಲೆಲ್ಲ ಹಾಗೆ ಸ್ಪ್ರೆಡ್ ಆಗಿ ಮಗುಗೆ ಮುಗುಗೋಗುತ್ತೆ. ಒಂದ್ಸಲಿ ಆ ರೀತಿ ಮಾಡೋವಾಗ ನೀವು ಮಗು ಮುಖ ನೋಡಿ, ಮಗು ಹಾಗೇ ಉಸಿರು ಎಲ್ಲ ಗಟ್ಟದಂಗೆ ಈ ರೀತಿ ಮುಖ ಮಾಡುತ್ತೆ. ಸೊ ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ಒಂದ್ಸಲಿ ನಾನು ಆ ಥರ ಜಾಸ್ತಿ ಹಾಕೋವಾಗ ಹಾಗೆ ಮೂಗುಗೋಗಿ ನನ್ನ ಮಗ ಹೀಗೀಗೆ ಅಂದ್ಬಿಟ್ಟ. ಸೊ ಇದು ಬಂದು ನನಗೆ ತುಂಬಾ ಮನ್ಸು ಕಷ್ಟ ಆಯಿತು. ಅವತ್ತಿಂದನೇ ಕಮ್ಮಿ ಮಾಡ್ತಾ ಮಾಡ್ತಾ ತೊಗೊಂಡ್ಬಿಟ್ಟಿದ್ದೀವಿ ಹೇಗೂ ಅಂತೇಳಿ. ಜಸ್ಟ್ ಈ ಎದೆ ಭಾಗದಿಂದ ಕೆಳಗಡೆ ಮಾತ್ರ ಯೂಸ್ ಮಾಡಿದ್ನೇ ವಿನಃ ಜಾಸ್ತಿ ಮುಖಕ್ಕೆ ಕಿವಿ ಹತ್ರ ಎಲ್ಲ ಸ್ಪ್ರೆಡ್ ಮಾಡಲಿಲ್ಲ.
ಸೊ ಇವಾಗ ಹೇಗಪ್ಪ ಹಾಕೋದು ಮತ್ತೆ ಇಷ್ಟು ಹೇಳ್ತಾ ಇದ್ದೀರಾ ಮತ್ತೆ ಟಾಲ್ಕಮ್ ಪೌಡ್ರು ಹೇಗಪ್ಪ ಯೂಸ್ ಮಾಡೋದು ಅಂತಂದ್ರೆ, ಯೂಸ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವ ಪೌಡರ್ ಒಳ್ಳೇದೋ ಅದನ್ನ ಯೂಸ್ ಮಾಡಿ, ಕೆಮಿಕಲ್ಸ್ ಜಾಸ್ತಿ ಇಲ್ಲದೆ ಇರೋದನ್ನ ಯೂಸ್ ಮಾಡಿ. ಹೇಗೆ ಯೂಸ್ ಮಾಡಬೇಕು ಅಂದ್ರೆ, ಮಗುಗೆ ಸ್ನಾನ ಮಾಡಿಸೇ ಮಾಡಿಸ್ತೀವಿ, ಡೈಲಿ ಮಾಡಿಸ್ಲೇಬೇಕು. ಇಲ್ಲಾಂತಂದ್ರೆ ಮಗುಗೆ ಯೂರಿನ್ ಮಾಡಿರುತ್ತೆ, ಟಾಯ್ಲೆಟ್ ಮಾಡ್ತಾನೆ ಇರುತ್ತೆ, ಸ್ಮೆಲ್ ಬಂದಿರುತ್ತೆ, ಹಾಲು ಕುಡಿದು ಕುಡಿದು ಇಲ್ಲೆಲ್ಲ ಸೋರಿಸ್ಕೊಂಡು ಮಗು ಒಂಥರ ಸ್ಮೆಲ್ ಹೊಡಿತಾ ಇರುತ್ತೆ. ಡೈಲಿ ಸ್ನಾನ ಮಾಡಿಸಿ ಬಿಸಿ ಬಿಸಿಯಾಗಿ ನೀರು ಮಗುಗೆ ಹಿತವಾಗಿ, ಅದಕ್ಕಿಂತ ಮಗು ಮೈಯೇ ರೆಡ್ ಆಗೋ ರೀತಿ ಮಾಡಿಸ್ಬಾರ್ದು, ಬಿಸಿ ಸ್ನಾನವನ್ನು ಮಾಡಿಸ್ಬಿಟ್ಟು ನೀಟಾಗಿ ಒಂದು ಕಾಟನ್ ಟವಾಲಲ್ಲಿ ಮಗುನ ಒರೆಸ್ಕೊಡಿ. ನೀಟಾಗಿ ಒರೆಸಿ ಒಂದು ಸ್ವಲ್ಪ ಬಿಟ್ಬಿಡಿ, ಮಗು ಎಲ್ಲ ಡ್ರೈ ಆಗಲಿ, ಅದು ನೀರೆಲ್ಲ ಹೋಗ್ಬಿಡ್ಲಿ. ಮಗು ಮೇಲೆ ನೀರು ಇರೋವಾಗಲೇ ಸೋಪ್ ಪೌಡ್ರನ್ನ ಹಾಕ್ಬಿಟ್ಟು ಹೇಗಂದ್ರೆ ಹಾಗೆ ಕೈಯಲ್ಲೇ ಉಜ್ಬಿಟ್ಟು ಬಟ್ಟೆ ಹಾಕೋದು ತುಂಬ ತುಂಬ ತಪ್ಪು. ನೀರಿನ ಜೊತೆ ಪೌಡರ್ ಮಿಕ್ಸ್ ಆಗಿ ಮೈಯಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಹಾಗಾಗಿ ಆ ತಪ್ಪನ್ನ ಮಾಡಬೇಡಿ. ಆ್ಯಂಡ್ ನೆಕ್ಸ್ಟ್, ಪಾಪು ಯೂರಿನ್ ಮಾಡಿದಾಗಲೆಲ್ಲ ಒರೆಸಿ 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 ಪೌಡರ್ ಹಾಕಬೇಡಿ. ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಬಾಯ್ಸ್ಗೆ ಬೇಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಟಾಯ್ಲೆಟ್ ಮಾಡೋ ಪ್ಲೇಸಲ್ಲಿ ಗರ್ಲ್ ಆಗಲಿ ಬಾಯ್ ಆಗಲಿ ಇಬ್ರಿಗೂ ಹಾಕಬೇಡಿ. ಪ್ರೈವೇಟ್ ಪ್ಲೇಸಲ್ಲಿ ಗರ್ಲ್ ಆಗಲಿ ಬಾಯ್ ಆಗಲಿ ಇಬ್ರಿಗೂ ಹಾಕಬೇಡಿ. ನೀವು ಯೂಸ್ ಮಾಡಬೇಕಾಗಿರೋದು ಬೆಚ್ಚಗಿರೋ ನೀರು, ಯೂಸ್ ಮಾಡಬೇಕಾಗಿರೋದು ಕಾಟನ್ ಒಂದು ಬಟ್ಟೆ, ಒಂದು ಸ್ವಲ್ಪ ಬಿಸಿ ನೀರು, ಅದರಲ್ಲಿ ಮಾತ್ರ ಮಗುಗೆ ಒರೆಸ್ಬಿಟ್ಟು ಡ್ರೈ ಆಗಿಬಿಟ್ಟು ಆಮೇಲೆ ಡೈಪರ್ ಯೂಸ್ ಮಾಡಬೇಕು. ಪೌಡರ್ ಹಾಕಬಾರ್ದು. ಸರಿ, ಪೌಡರ್ ಇನ್ನು ಹೇಗಪ್ಪ ಹಾಕಬೇಕು ಅಂತಂದರೆ, ಒಂದು ಸ್ಪಾಂಜ್ ಬರುತ್ತಲ್ಲ, ಸೊ ಸ್ಪಾಂಜಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಬೆನ್ನಿಗೆ, ಒಂದು ಸ್ವಲ್ಪ ಕೈಯಿನ ಕೆಳಗಡೆ, ಕತ್ತಿನ ಕೆಳಗಡೆ ಆ ಪೌಡರ್ ಬಂದು ಸ್ಟಾಕ್ ಆಗದೇ ಇರೋ ರೀತಿ ಲೈಟಾಗಿ ಒಂದು ಸ್ವಲ್ಪನೇ ತೊಗೊಂಡು ಮೈಗೆಲ್ಲ ಸ್ಪ್ರೆಡ್ ಮಾಡಿ ಮುಖಕ್ಕೆ ಹಾಕಬೇಡಿ. ಮುಖಕ್ಕೆ ಜಸ್ಟ್ ಬೇಬಿ ಕ್ರೀಮ್ ಹಾಕ್ಬಿಟ್ಟು ಬೊಟ್ಟಿಡೋ ಹಾಗಿದ್ರೆ ಬೊಟ್ಟಿಟ್ಟು ಬೊಟ್ಟನ್ನ ಅಳಿಸ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಕೈಯಲ್ಲಿ ತಗೊಂಡು ಬೊಟ್ಟ ಮೇಲೆ ಎರಡು ಕಡೆನೂ ಎಲ್ಲಿ ನೀವು ಕೆನ್ನೆಗೆ ಇಲ್ಲಿ ಹಣೆಗಿಟ್ಟಿರ್ತೀರೋ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಹಾಕಿ ಹಾಗೆ ಒರೆಸ್ಬಿಡಿ. ಆ ಬೊಟ್ಟನ ಮೇಲೆ ಪೌಡರನ್ನು ಸ್ಟಾಕ್ ಮಾಡಿಬಿಡಿ. ಮಗು ಹೀಗೆ ಹೀಗೆ ಅಂದ್ಕೊಂಡು ಬಾಯಿಗಿಟ್ಕೊಳ್ಳುತ್ತೆ, ಹುಷಾರು, ಬಾಯಿನ ಮುಖಾಂತರ ಕೂಡ ಪೌಡರ್ ಹೋಗುತ್ತೆ. ಈ ರೀತಿ ಮಾಡಿ ಮಗುನ ನೀವು ರಕ್ಷಣೆ ಮಾಡಬೇಕು. ಪೌಡರ್ ಅದಕ್ಕೆ ಅಂತ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಯೂಸೇಜ್, ನೀವು ಯೂಸ್ ಮಾಡುವಂಥ ಲಿಮಿಟೇಷನ್ನ ನೋಡ್ಕೊಳ್ಳಿ. ವಜೈನ ಪಾಪುಗೆ, ಚಿಕ್ಕ ಚಿಕ್ಕ ಪಾಪುಗಳಿಗೆ ವಜೈನಲ್ ಪಾರ್ಟಲ್ಲೆಲ್ಲ ನೀವೇನಾದರೂ ಹಾಕಿದ್ರಿ ಅಂದರೆ ಮಗುಗೆ ಇನ್ನರ್ ಪಾರ್ಟ್ಗೆಲ್ಲೂ ಹೋಗುತ್ತೆ. ಹಾಗಾಗಿ ಪೌಡರನ್ನು ಯೂಸ್ ಮಾಡಬೇಡಿ ಡೌನ್ ಪ್ಲೇಸಲ್ಲಿ. ಇಲ್ಲಿ ಬೇಕಾದರೆ ಸ್ನಾನ ಮಾಡಿದ್ಮೇಲೆ ಒಂದು ಚೂರು ಹಾಕ್ಕೊಂಡು ಸ್ಪಾಂಜ್ಗೆ ಹಾಕ್ಕೊಂಡು ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಮಗು ಸ್ಕಿನ್ಗೆ ಹಾಕಬೇಡಿ, ಕೈಯಿಂದನೂ ತೆಗೆದು ಹಾಕಬೇಡಿ. ನಿಮ್ಮ ಕೈ ಕೂಡ ರಫ್ ಇರುತ್ತೆ, ಮಗುಗೆ ಒಂಥರ ಇರಿಟೇಷನ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಸೊ ಈ ರೀತಿ ಯೂಸ್ ಮಾಡಿ ಮಗುಗೆ ಪೌಡರಿಂದ ಆಗುವಂಥ ತೊಂದರೆಗಳನ್ನು ಪ್ರಿವೆಂಟ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋ ಎಲ್ಲ ವಿಷಯನೂ ನಾನು ಹೇಳಿದ್ದೀನಿ. ನೀರಿನ ಸಮೇತ ಪೌಡರನ್ನು ಹಾಕಬಾರ್ದು. ಜಾಸ್ತಿ ಪೌಡರ್ ಸ್ಟಾಕ್ ಆಗಿ ಆಗೋ ರೀತಿ ಕೈ ಕೆಳಗಡೆ, ಕತ್ತು ಕೆಳಗಡೆ ಎಲ್ಲ ಹಾಕಬಾರ್ದು. ಮುಖಕ್ಕೆ ಹಾಕಬಾರ್ದು. ಮೂಗತ್ರ ಅಂತೂ ಮಗುವಿನ ಪೌಡರ್ದು ಸ್ಮೆಲ್ ಹೋಗಲೇಬಾರ್ದು. ಹೆಚ್ಚಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಇಲ್ಲೆಲ್ಲ ಸ್ಪ್ರೆಡ್ ಮಾಡಿದ್ರೆ ಸಾಕು. ಹೆಚ್ಚಾಗಿ ಈ ರೀತಿ ಹಾಕೋವಾಗ ಏನಾಗುತ್ತೆ, ಅದು ಹಾಗೇನೆ ಬ್ರಸ್ಟ್ ಆಗಿ ಹೀಗೆ ಎಲ್ಲನೂ ಇದಾಗುತ್ತೆ. ನೀವು ಒಂದು ಯಾವುದಾದ್ರೂ ಬಿಸಿಲಿಗೆ, ಬಿಸಿಲು ಮನೆಗೆ ಬೀಳ್ತಿದ್ರೆ ಒಂದು ಸ್ವಲ್ಪ ಹೀಗೆ ಪೌಡರ್ ಸ್ಪ್ರಿಂಕ್ ಮಾಡಿ ನೋಡಿ, ಅದು ಎಷ್ಟೋತ್ತು ಅಲ್ಲೇನೇ ಹಾರಾಡ್ತಾ ಇರುತ್ತೆ ಅಂತ ದಯವಿಟ್ಟು ಆ ಬಿಸಿಲು ನೆರಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಮಾಡಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ. ಮಗುದು ಪ್ರೈವೇಟ್ ಪಾರ್ಟ್ಗೆಲ್ಲನೂ ಹಾಕಬೇಡಿ. ಕೆಂಪಗಾಗಿದೆ ಮಗು, ಯೂರಿನ್ ಪಾಸ್ ಮಾಡಿ ಮಾಡಿ ಕೆಂಪಗಾಗಿದೆ, ಪೌಡರ್ ಹಾಕ್ಬೋದಾ ಅಂದರೆ ಹಾಕಬಾರ್ದು. ಮಗುಗೆ ಆಲ್ರೆಡಿ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಅಲ್ಲೋಗಿ ನೀವು ಪೌಡರ್ ಹಾಕಿದ್ರೆ ಮೇಲಾಗುತ್ತಾ? ಸೊ ನೀವು ಅಲ್ಲೇನು ಮಾಡಬೇಕು ಅಂದರೆ ಜಸ್ಟ್ ಬಿಸಿನೀರಲ್ಲಿ ಒರೆಸ್ಬಿಟ್ಟು, ಕೋಕೋನಟ್ ಆಯಿಲ್ ಇರುತ್ತೆ ಎಲ್ಲರ ಮನೇಲೂ ಇರುತ್ತೆ, ಅದನ್ನು ಒಂಚೂರು ಸ್ಪ್ರೆಡ್ ಮಾಡಿ ಮಾಮೂಲಿ ಡೈಪರ್ ಹಾಕಿ ಅಷ್ಟೇ ಸಾಕು. ಕೋಕೋನಟ್ ಆಯಿಲ್ ಒಳ್ಳೆ ಮಾಯಿಶ್ಚರೈಸ್ ಇರುತ್ತೆ, ಸೊ ಹಾಗಾಗಿ ಬೇಗ ಮೇಲಾಗುತ್ತೆ. ಒಂದು ವೇಳೆ ಮೇಲಾಗಲಿಲ್ವಾ, ನೀವು ಹಾಸ್ಪಿಟ್ಲಿಗೆ ಹೇಗೂ ಹೋಗಿ ಹೋಗ್ತೀರಾ, ನಿಮ್ಮ ಮಗುಗೆ ಏನೇನು ಆಗಬಹುದು, ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲ ನೆನೆಸಿ ಒಂದು ಲೀಸ್ಟ್ ಬರ್ಕೊಂಡೋಗಿ ಡಾಕ್ಟರ್ ಹತ್ರ ಹೇಳಿ. ಈ ರೀತಿ ಯೂರಿನ್ ಪಾಸ್ ಮಾಡಿದಾಗ, ಟಾಯ್ಲೆಟ್ ಪಾಸ್ ಮಾಡಿದಾಗ ಈ ರೀತಿ ಆಗಿದೆ ಅಂದರೆ ಅವರು ಅದಕ್ಕೆ ತಕ್ಕ ಹಾಗೆ ಕ್ರೀಮೋ ಪೌಡರೋ ಬೇರೆ ರೀತಿ, ಅಂದರೆ ಅದು ಮೇಲಾಗೋದಕ್ಕೆ ಒಂದು ಕ್ರೀಮೋ ಇಲ್ಲ ಅದಕ್ಕೆ ತಕ್ಕ ಹಾಗೆ ಪೌಡರೋ ಕೊಡ್ತಾರೆ. ಪೌಡರ್ ಅಂದರೆ ಅದು ಔಷಧಿ ಥರನೇ ಕೊಡ್ತಾರೆ. ಅದನ್ನೊಂದು ಚೂರು ತೆಗೆದು ನೀವು ಹಚ್ಚಿದ್ರೆ ಸಾಕು, ಮಗುಗೆ ಮೇಲಾಗುತ್ತೆ. ಟಾಲ್ಕಮ್ ಪೌಡರ್ ಎಲ್ಲ ಹಾಕಬಾರ್ದು. ಆ್ಯಂಡ್ ನೆಕ್ಸ್ಟು, ನಿಮಗೆ ಸಿ ಸೆಕ್ಷನ್ ಆಗಿದೆ ಅಂದ್ರೂ ಹೊಲಿಗೆ ಮೇಲೆ ಕೂಡ ಟಾಲ್ಕಮ್ ಪೌಡರ್ ಹಾಕಬಾರ್ದು. ಇದು ನೆನಪಲ್ಲಿರಲಿ. ನನಗೆ ನಮ್ಮಮ್ಮ ಅದೇ ಥರನೇ ತಪ್ಪು ಮಾಡಿದ್ದಕ್ಕೆ ಡಾಕ್ಟರ್ ಬೈದರು. ಬೆಸ್ಟ್ ಹೆಚ್ ಓ ಡಿ ಅವರು ಹಾಸ್ಪಿಟ್ಲ್ಗೆ, ಬ್ಯಾಪ್ಟಿಸ್ ಹಾಸ್ಪಿಟ್ಲ್ಗೆ ಗೈನಕಾಲಜಿಸ್ಟು, ಅವ್ರ ಹೆಸರು ಸುಕನ್ಯಾ ಅಂತ, ಅವ್ರು ಬಂದು ನಾ ಆ ಥರ ಪೌಡ್ರ್ ಹಾಕಿರೋದು ನೋಡಿ ನಮ್ಮಮ್ಮಗೆ ಏನು ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬೈದರು. ಸೊ ಪೌಡರ್ ಆ ಥರ ಕೂಡ ಹಾಕಬಾರ್ದು, ಹೊಲಿಗೆ ಹಾಕಿರೋ ಪ್ಲೇಸು ಕೂಡ ಹಾಕಬಾರ್ದು. ಇನ್ನು ನಮಗೇನೆ ಈ ರೀತಿ ಅಂದರೆ ಇನ್ನು ಮಕ್ಳಿಗೆ ಇನ್ನು ಎಷ್ಟು ಹುಷಾರಾಗಿರಬೇಕು ಅಲ್ವಾ. ಸೊ ಎಲ್ಲ ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಸೇಫಾಗಿ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಬೆಸ್ಟ್ ವಿಡಿಯೋ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಟೇಕ್ ಇಟ್, ಬೈ ಬೈ.